ಈಗ 3 ತಿಂಗಳಿಂದೆ ನಮ್ಮ ಮನೆಯವ್ರು ಆನೆ ಇದ್ರಿಂದ ಬಿದ್ದು ಮಡಿಕೇರಿಗೆ ಮೈಸೂರಿಗೆ ಹಾಕ್ಕೊಂಡು ಕರ್ಕೊಬಂದು ಹೇಗೋ ಹೆಂಗ್ಸು ಚೇತರಿಸ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಅದರೊಳಗಡೆ ನಮ್ಮನೆ ಬರೀ ಆನೆ ಇದ್ರಿಂದನೇ ನಮ್ಮ ಮಾವನ ತಂದೆ ಈಗಾಗಲೇ 40 ವರ್ಷದಿಂದನೇ ಆನೆ ಅಟ್ಯಾಕ್ ಮಾಡೇನೆ ತೀರೋಗಿದ್ರೆ. ಮತ್ತೆ ಕಳೆದ ವರ್ಷನೂ ಇದೇ ಥರ ಬೆಳಗಿನ ಜಾವ 7:30 ನಮ್ಮನೆ ಇಡೀ ಫ್ಯಾಮಿಲಿ ಸಾಯ್ಬೇಕಿತ್ತು. ಗಂಡನೇ ನಮ್ಮನ್ನ ಬೆರೆಸ್ಕೊಂಡು ಬರ್ತು ಮನೆ ಸುತ್ತ. ಅದು ಅವಾಗ ಮನೆ ಸುತ್ತ, ಇದೇ ಮನೆ ಸುತ್ತ, ಈಗೇನು ಇಲ್ಲಿ ಕೂತಿದ್ವಿ ಇದೇ ಮನೆ ಸುತ್ತ ಇಡೀ ಒಂದು ರೌಂಡ್ ಬಂದು ಸಿಟ್ಟಿಗೆ ಸಿಗಲಿಲ್ಲ ಅಂದಾಗ ಅವ್ರು ಅಲ್ಲಿ ಬೇಲಿ ಹತ್ರ ಹೋಯ್ತು. ಚಿನ್ನೆನಹಳ್ಳಿ ಗ್ರಾಮದಲ್ಲಿ ಆನೆಗಳು ಎಲ್ಲೆಲ್ಲೆಲ್ಲ ಓಡಾಡ್ತವೆ, ಕೆರೆಗಳಲ್ಲಿ ಬಂದು ಅಲ್ಲಿ ನೀರು ಕುಡಿಯೋಂಥದ್ದೆಲ್ಲ ನಾವು ನೋಡ್ಕೊ ಬಂದ್ವಿ. ಆನೆಗಳು ಅಲ್ಲಿ ಮೇವೆಲ್ಲ ತಿಂದ್ಬಿಟ್ಟು ಲದ್ದಿ ಹಾಕಿರೋದು ಎಲ್ಲ ನೋಡ್ಕೊ ಬಂದ್ವಿ ಅಲ್ವಾ ಕಾಡುದಾರಿಲಿ. ಈಗ ನಿನ್ನೆ ನಾನು ಹೇಳಿದೆ, ನಿನ್ನೆ ನಡೆದಂಥ ಒಂದು ವಯರುದ್ದೆ ವೆಂಕಟಮ್ಮ ಏನಿದ್ದಾರೆ ಅವ್ರ ಮೇಲೆ ಆದಂತಹ ಅಟ್ಯಾಕ್ ಏನಿದೆ ನೀವು ನೋಡ್ಬೋದು. ಅಲ್ಲಿ ಒಂದು ಸ್ವಲ್ಪ ದೂರದಲ್ಲೇ ಒಂದು ಹುಣಸೆ ಮರ ಕಾಣ್ತಿದೆ, ನೀವು ನೋಡಿ. ಆ ಹುಣಸೆ ಮರದ ಹತ್ರ ಆನೆ ಹುಣಸೆ ಮರ ತಿಂತ ನಿಂತಿತ್ತು. ಅದೇ ಟೈಮು ಬೆಳಗಿನ ಜಾವ ಒಂದು 7 ಗಂಟೆ ಆಗಿರ್ಬೋದು, ಆ ಸಮಯದಲ್ಲಿ ವೆಂಕಟಮ್ಮ ಅನ್ನೋರು ಇಲ್ಲಿ ನಿಂತಿದ್ರು. ಬಹಿ ಬಂದಂಥ ಸಂದರ್ಭ ಈ ವೆಂಕಟಮ್ಮ ಅವ್ರನ್ನ ನೋಡಿದಂಥ ಆನೆ ಏನು ಮಾಡಿದೆ, ಆ ಹುಣಸೆ ಮರದಿಂದ ಆಚೆ ಹೋಗೋಕ್ಕೆ ಅದು ಗಾಬರಿಲಿ ಓಡೋಗಿದೆ. ಅಲ್ಲಿ ಸೋಲಾರ್ ಬೇಲಿ ಇದೆ, ಆ ಹುಣಸೆ ಮರದಿಂದ ಸ್ವಲ್ಪ ಆಚೆ ಬಂದರೆ ಸೋಲಾರ್ ಬೇಲಿ ಇದೆ. ಆ ಸೋಲಾರ್ ಬೇಲಿ ದಾಟಕ್ಕೆ ಹೋಗಿ ಆನೆಗೆ ಶಾಕ್ ಆಗಿದೆ, ಅದು ಭಯದಲ್ಲಿ ಕೂಕ್ಕೊಂಡು ಈ ವೆಂಕಟಮ್ಮ ಅವ್ರು ಇದ್ದ ಕಡೆಗೆ ಓಡ್ ಬಂದ್ಬಿಟ್ಟಿದೆ. ಆ ಓಡ್ ಬಂದಂಥ ಸಂದರ್ಭ ವೆಂಕಟಮ್ಮನವ್ರಿಗೆ ಭಯ ಆಗಿ ಅವರು ಕೂಡ ಓಡೋಕ್ಕೆ ಹೋಗಿದ್ದಾರೆ. ಆದರೆ ಆನೆಗಿಂತ ಫಾಸ್ಟಾಗಿ ಓಡೋಕ್ಕಾಗುತ್ತಾ, ಅದು ಸಾಧ್ಯನಾ? ಇಲ್ಲ. ಆದರೆ ಆನೆ ಅದೇ ಗಾಬರಿಲಿ ಬಂದು ವೆಂಕಟಮ್ಮ ಅವ್ರನ್ನ ತುಳಿದ್ಬಿಟ್ಟಿದೆ. ಅವರ ಕಾಲು ಫುಲ್ಲು, ಒಂದು ಕಾಲು ಫುಲ್ಲು, ಅದೇನು ಮಾಡೋಕ್ಕಾಗಲ್ಲ, ಇನ್ನು ಕುಂಡ್ಕೊಂಡೇ ನಡಿಬೇಕು. ರಾಡ್ ಹಾಕಿದ್ದಾರೆ, ಮುಂದಿನ ಏನು ಪ್ರೊಸೀಜರ್ ಇದೆ ಅದನ್ನು ಡಾಕ್ಟ್ರು ಮಾಡ್ತಾರೆ. ಆದರೆ ಈ ಒಂದು ಪ್ರದೇಶದಲ್ಲಿ ಬದುಕೋದು ಎಷ್ಟು ಕಷ್ಟ ನೀವು ನೋಡಿ. 5,000 ಎಕರೆ ಈ ಕಾಡಿದೆ, ಜೇನ್ಕಲ್ಲು ಬೆಟ್ಟ. ಈ ಕಾಡಿನ ಪ್ರದೇಶದಲ್ಲಿ ವಾಸ ಮಾಡ್ತಿರೋಂಥ ಈ ಚಿನ್ನೆನಹಳ್ಳಿ ಗ್ರಾಮದ ಹಾಡಿಯ ಜನರು ನಿಜವಾಗ್ಲೂ ಒಂಥರ ಭಯದಲ್ಲೇ ಬದುಕಬೇಕು. ಸಂಜೆ ಒಂದು 6 ಗಂಟೆ 5 ಗಂಟೆ ಆಯಿತು ಅಂದರೆ ಬಾಗಿಲು ಹಾಕೋಬೇಕು. ಆ ಥರ ಪರಿಸ್ಥಿತಿ ಇಲ್ಲಿದೆ. ಆದರೆ ನಿನ್ನೆ ವೆಂಕಟಮ್ಮ ಅವ್ರ ಮೇಲೆ ಅಟ್ಯಾಕ್ ಆದಾಗ ನೋಡಿ, ಇಲ್ಲಿ ಈ ಮರದಲ್ಲಿ ನಾನು ತೋರಿಸ್ತೀನಿ ನಿಮಗೆ, ಇದೇ ಜಾಗದಲ್ಲಿ ವೆಂಕಟಮ್ಮನವರು ಬಿದ್ದು ಅವ್ರ ಕಾಲಲ್ಲಿ ಬಂದಂಥ ರಕ್ತ ಈ ಮರದ ಇದಕ್ಕೆ ಎಲ್ಲ ಆಗಿದೆ. ಇಲ್ಲಿ ನೋಡಿ, ಈ ಭಾಗದಲ್ಲಿ ಓಡಿ ಬಂದು ಇಲ್ಲಿ ನೋಡಿ ಅವರ, ಇಲ್ಲಿ ಬನ್ನಿ ತೋರಿಸ್ತೀನಿ, ಅವರ ಸ್ಲಿಪ್ಪರ್ಸ್ಗಳು ಇಲ್ಲೊಂದು ಬಿದ್ದಿದೆ, ಮತ್ತು ಆ ಕಡೆ ಒಂದು ಬಿದ್ದಿದೆ. ಇದೇ ವೆಂಕಟಮ್ಮ ಅವ್ರದ ಚಪ್ಪಲ್ ಇದು ನೋಡಿ, ಇಲ್ಲಿ ಇದೊಂದು ಬಿದ್ದಿದೆ ನೋಡಿ, ಇಲ್ಲಿ ಇಲ್ಲೊಂದು ಬಿದ್ದಿದೆ. ಎಷ್ಟೊಂದು ಒಂದು ಭಯಾನಕ ಸ್ಥಿತಿ ಅಲ್ವಾ. ಆನೆ ಎಲ್ಲೋ ಇದೆ ಅಂತಂದರೆ ನಮಗಿಲ್ಲೇ ಮೈ ಜುಮ್ ಅನ್ನುತ್ತೆ. ಆದರೆ ಅದು ಅಟ್ಯಾಕ್ ಮಾಡಕ್ಕೆ ಬಂದಾಗ ಅದು ಗಾಬರಿಲಿ, ಅದಕ್ಕೂ ಪಾಪ ಕಾಡಿನ ಪ್ರಾಣಿ ಏನು ಮಾಡಬೇಕು ಅಂತ ಅದಕ್ಕೂ ಗೊತ್ತಿಲ್ಲ. ನಾವು ಮನುಷ್ಯರಾಗಿದ್ಕೊಂಡು ಏನು ಮಾಡಬೇಕು ಅನ್ನೋ ನಮಗೂ ಗೊತ್ತಾಗಲ್ಲ. ಆ ಸಂದರ್ಭಕ್ಕೆ ಏನೇನೋ ಒಂದು ಅಚಾತುರ್ಯಗಳು ನಡೆದೋಗ್ಬಿಡುತ್ತವೆ. ಸದ್ಯ ವೆಂಕಟಮ್ಮ ಅವ್ರಿಗೆ ಪ್ರಾಣ ಉಳ್ಕೊಂಡಿದ್ದಿಲ್ಲ ಅನ್ನೋದೇ ಒಂದು ಖುಷಿ. ಈ ವೆಂಕಟಮ್ಮ ಅವ್ರ ಮೇಲೆ ಆನೆ ಏನು ಅಟ್ಯಾಕ್ ಮಾಡಿತು ಅವಾಗ ಒಬ್ಬರು ನೋಡಿದರೆ ಏನಾಯಿತು ಅಂತ, ಗಿರೀಶ್ ಅಂತ ಸ್ಥಳೀಯರು. ಅವ್ರನ್ನ ನಾನು ಮಾತಾಡಿಸ್ತೀನಿ, ಏನಾಯಿತು ನಿಜವಾಗ್ಲೂ ಆ ಸಂದರ್ಭ ಹೇಗಿತ್ತು ಅಂತ. ವೆಂಕಟಮ್ಮ ಅವ್ರ ಮೇಲೆ ಅಟ್ಯಾಕ್ ಆಯಿತು, ಆನೆ ಅಟ್ಯಾಕ್ ಮಾಡಿದೆ, ನೀವು ನಿಜವಾಗ್ಲೂ ನೋಡಿದ್ರ? ಹೌದು, ಇದೇ ಜಾಗ ಇದ್ರಿ ಅವಾಗ. ನಮ್ಮದು ಜಾಗ ಬಂದ್ಬಿಟ್ಟು ಇಲ್ಲೇ ಇದೆ. ಇಲ್ಲ, ಅಲ್ಲಿ ಒಂದು ಸೌಂಡ್ ಮಾಡ್ತು, ಅದು ಮೇ ಬಿ ಅಲ್ಲಿ ಸೋಲಾರ್ ಲೈನ್ ಇದೆಯಲ್ಲ, ಸೋಲಾರ್ ಟಚ್ ಆಯಿತು ಅಂತ ಗೊತ್ತಿಲ್ಲ, ಇಲ್ಲ ಏನಂತ ಗೊತ್ತಿಲ್ಲ. ಒಟ್ಟು ಜೋರಾಗಿ ಫಸ್ಟಲ್ಲಿ ಸೌಂಡ್ ಆಗೋತ್ತಿ, ನಾವು ಬಂದು ನೋಡಿದಾಗ ಇವ ಅಮ್ಮ ಮಾಮೂಲಿ ಕೆಲಸಕ್ಕೆ ಹೋಗೋ ಟೈಮ್ ಮಾರ್ನಿಂಗ್ ಟೈಮಲ್ಲ, ಈ ಥರ ಈಗ ಕೆಳಗಡೆ ನಡ್ಕೊಬರ್ಬೇಕಾದ್ರೆ ಆನೆ ಹಿಂದಿನಿಂದ ಓಡ್ ಬಂದಿದ್ದು ಆಚೆ, ಅಲ್ಲಿ ಅದು ಹುಣಸೆ ಮರ ಇದೆಯಲ್ಲ, ಹಾಂ, ಈ ಕಡೆಯಿಂದ ಹೋಗಿ ಆನೆ ಜಮೀನು ಒಳಗಡೆ ಹೋಗ್ಬಿಟ್ಟು ಮತ್ತು ಆ ಹುಣಸೆ ಮರದಲ್ಲಿ ಹುಣಸೆನ ತಿಂದು ಅಲ್ಲಿ ಒಳಗಡೆ ಹೋಗ್ಬೇಕಲ್ಲ, ಇನ್ನು ಫಾರೆಸ್ಟ್ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಸೋಲಾರ್ ಟಚ್ ಆಗಿದೆ, ಆಗ ಜೋರು ಸೌಂಡ್ ಮಾಡಿತು. ಅದ್ರ ಗಾಬರಿಗೆ ಓಡ್ ಬರಬೇಕಾದ್ರೆ ಅಮ್ಮ ಇಲ್ಲೇ ಇದ್ರಲ್ಲ ಅಲ್ಲಿ ಮನೆ, ಒಂದು 6:40 ವೆಂಕಟಮ್ಮ ಅವ್ರಿಗೆ ಆನೆ ಅಟ್ಯಾಕ್ ಮಾಡಿದಾಗ ನಡೆದಂಥ ಘಟನೆನ ಸ್ಥಳೀಯರು ವಿವರಿಸಿದ್ರು. ಅವ್ರ ಮನೆ ಬಂದು ನೋಡಿ, ಅದೇ ಮನೆ ಅಂತ ನಾನು ತೋರಿಸ್ದೆ, ಬನ್ನಿ ಆ ಮನೆಗೆ ಹೋಗೋಣ. ಅವ್ರ ಹಿಂದೆ ಒಂದು ಸರಿ ಅಟ್ಯಾಕ್ ಆಗಿತ್ತಂತೆ, ಅವ್ರದ್ದೇನೇನು ಸ್ಟೋರಿ ಇದೆ ಅದೇನು ಅಂತ ಸರಿ ನನಗೂ ಗೊತ್ತಿಲ್ಲ. ಸ್ವಲ್ಪ ಯಾರು ಹೇಳಿದರು ಅವ್ರ ಮನೇಲಿ ಯಾರು ಇದ್ದರೆ ಅಲ್ಲಿ ಯಾರೋ ಒಬ್ರು ಕಾಣ್ತಿದ್ದಾರೆ, ಅವ್ರು ಯಾರು ಅಂತ ನೋಡಿಬಿಟ್ಟು ವಿಚಾರಿಸಿ ಮಾತಾಡ್ಸೋಣ. ನೀವು ಇವ್ರು ವೆಂಕಟಮ್ಮ ಅವ್ರಿಗೆ ಏನಾಗಬೇಕು ಅಕ್ಕ? ಸೊಸೆನಾ? ನೀವೊಂಚೂರು ನೆರಳಿಗೆ ಹೋಗಿ ಕೂತ್ಕೊ ಮಾತಾಡೋಣ, ಇಲ್ಲಿ ಬನ್ನಿ.
ನೋಡಿ ವೆಂಕಟಮ್ಮ ಅವ್ರ ಮನೆ ಇದ್ದೇನೆ, ಅವ್ರ ಸೊಸೆ. ನಿಮ್ಮ ಹೆಸರೇನು ಅಕ್ಕ? ಪ್ರಮೀಳಾ. ಅವರು ಇದ್ದಾರೆ. ನಿನ್ನೆ ನಿಜವಾಗಿ ಘಟನೆ ಏನಾಯ್ತು? ಮೇಡಮ್, ಇವತ್ತು ನನ್ನ ಮನೆಗಾಗಿರೋ ಪರಿಸ್ಥಿತಿ ನಾಳೆ ನಮ್ಮ ಗ್ರಾಮದಲ್ಲಿ ಬೇರೆಯೊಬ್ಬರಿಗೆ ಆಗ್ಬೋದು. ಆ ಥರ ಆಗಬಾರ್ದು, ಆಗಬಾರ್ದು. ಮತ್ತು ಆ ಕಷ್ಟನ ಈಗ ರಿಯಲ್ ಆಗಿ ಅನುಭವಿಸ್ತಾ ಇರೋರು ನಾವು ಮೇಡಮ್. ಈಗ 3 ತಿಂಗಳಿಂದ ನಮ್ಮ ಮನೆಯವ್ರು ಆನೆ ಇದ್ರಿಂದನೆ ಬಿದ್ದು ಮಡಿಕೇರಿಗೆ ಮೈಸೂರಿಗೆ ಹಾಕ್ಕೊಂಡು ಕರ್ಕೊಬಂದು ಹೇಗೋ ಹೆಂಗಸು ಚೇತರಿಸ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಅದರೊಳಗಡೆ ನಮ್ಮನೆಗೆ ಬರೀ ಆನೆ ಇದ್ರಿಂದನೆ ನಮ್ಮ ಮಾವನ ತಂದೆ ಈಗಾಗಲೇ 40 ವರ್ಷದಿಂದನೆ ಆನೆ ಅಟ್ಯಾಕ್ ಮಾಡೇನೆ ತೀರೋಗಿದ್ರಂತೆ. ಯಾರು? ನಮ್ಮ ಮಾವನ ಅಪ್ಪ. ಅದಾದಮೇಲೆ ಮತ್ತೆ ಕಳೆದ ವರ್ಷನೂ ಇದೇ ಥರ ಬೆಳಗಿನ ಜಾವ 7:30 ನಮ್ಮನೆ ಇಡೀ ಫ್ಯಾಮಿಲಿ ಸಾಯ್ಬೇಕಿತ್ತು. ಕಳೆದ ವರ್ಷನೂ ಬದುಕೊಂಡಿದ್ವಿ. ಅದೇ ಮೇಡಮ್, ಬೆಳೆ ಎಲ್ಲ ತಿಂದು ಬೆಳೆ ಟೈಮಲ್ಲೇ ಬರ್ತಾ ಇತ್ತು. ಬರ್ತಾ ಇರುವಾಗ ಓಡ್ಸಕ್ಕೆ ಅಂತ ಹೋದಾಗ ಅದೇನು ಮಾಡ್ತು, ರಿಟರ್ನ್ ಹೆಣ್ಣಾಣೆಗ ಆನೆಗಳೆಲ್ಲ ಕಳಿಸ್ಬಿಟ್ಟು ಇದೇನು ಮಾಡ್ತು, ಗಂಡನೇ ನಮ್ಮನ್ನ ಬೆರೆಸ್ಕೊಂಡು ಬರ್ತು ಮನೆ ಸುತ್ತ. ಅದು ಅವಾಗಲೇ ಇದೇ ಮನೆ ಸುತ್ತ. ಈಗೇನು ಇಲ್ಲಿ ಕೂತಿದ್ದೀವಿ, ಇದೇ ಮನೆ ಸುತ್ತ ಇಡೀ ಒಂದು ರೌಂಡ್ ಬಂದು ಸಿಟ್ಟಿಗೆ ಸಿಗಲಿಲ್ಲ ಅಂದಾಗ ಅವ್ರು ಅಲ್ಲಿ ಬೇಲಿ ಹತ್ರ ಹೋಯ್ತು. ಅವ್ರ ಮನೆ ಬೇಲಿ ಹತ್ರ ಸಿಲ್ವರ್ ಮರಗಳಿದೆಯಲ್ಲ ಅಲ್ಲಿಗೆ, ಅಲ್ಲಿ ಅವ್ರೇನು ಮಾಡಿದ್ರು ಸೋಲಾರ್ ಹಾಕ್ತೀವಿ ಮೇಡಮ್, ಆನೆ ಹಂದಿ ಇವೇನಾದರೂ ಬರಬಾರ್ದು ಅಂತ. ಅದನ್ನ ಹಾಕ್ಬಿಟ್ರು ಅವರು. ಅದು ಹಾಕ್ತಿದ್ದಾಗೆ ಅದೇನು ಮಾಡ್ತು, ಹಾಗೆ ಬಂದು ಕವಲೆಯಲ್ಲಿದೆ, ಕವಲೆ ಇದೆ ಮುಂದೆ, ಆ ಕವಲೆ ಇಳಿದು ರೋಡಲ್ಲಿ ಹೋಯ್ತು ಮೇಡಮ್. ಸೀದಾ ರೋಡಲ್ಲಿ ಹೋಗಿ ಫಾರೆಸ್ಟಿಗೆ ದಾಟ್ಕೋತು. ಅಟ್ಯಾಕ್ ಆಯ್ತು. ಅವರು ಜೋಳ ಹಾಕಿದ್ವಿ ಮೇಡಮ್ ಹೊಲದಲ್ಲಿ. ಇವ್ರು ಹೋಗಿದ್ರೆ ಹೋಗಿ ಅದು ಹೊಲದಲ್ಲಿ ಇರೋದು ಗೊತ್ತಿಲ್ಲ, ಅರ್ಧ ಮೆಟ್ಲು ಹತ್ತಿದ್ದಾರೆ. ಹೇಣಿ ಥರ ಮಾಡ್ಕೋತೀವಿ ಮರ ಹತ್ತಲಿಕ್ಕೆ, ಅರ್ಧ ಹತ್ತಿ ಇನ್ನು ಅರ್ಧ ಹತ್ತಬೇಕು ಅಷ್ಟೊತ್ತಿಗೆ ಇದೇನೋ ಕಿರ್ತು ಅಟ್ಯಾಕ್ ಮಾಡ್ತಾವೆ ಅಂದ್ಬಿಟ್ಟು ಇವ್ರೇನು ಮಾಡಿದ್ರು, ಅಲ್ಲಿ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು, ನಾವು ಬೇಡ ಆನೆ ಮೇಲೆ ಏನಕ್ಕೆ ದೂರ ಹೇಳೋದು, ಗಣಪತಿ ಸ್ವಾಮಿ ಮೇಲೆ ಬೇಡ, ನಮಗೆ ಎಲ್ಲಾದರೂ ದೇವ್ರು ಇದ್ದಾನೆ ಮಕ್ಳಿಗೆ ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ನಾವು ಆ ಗಣಪತಿ ಸ್ವಾಮಿ ಮೇಲೆ ಕಂಪ್ಲೇಂಟ್ ಮಾಡಿರಲಿಲ್ಲ ಮೇಡಮ್. ಈಗ ನನ್ನ ಮನೆಗೆ ಪದೇ ಪದೇ ಹೇಟ್ ಆಗ್ತಿದೆ ಅಂದಾಗ, ನೋವು ಕೊಡ್ತಾ ಇಷ್ಟೊಂದು ನೋವು ಅಂತ ಅಂದಾಗ ನಾವು ಅದ್ರ ಮೇಲೆ ಹೇಳಬೇಕೋ ಬೇಡವೋ ಮೇಡಮ್? ಇಲ್ಲಿ ಫಾರೆಸ್ಟ್ ಅವರು ಏನೂ ಕೇರ್ ತೊಗೊಳಲ್ಲ, ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ, 4 ಪಟಾಕಿ ಹೊಡಿತಾರೆ, ಹೋಗ್ತಾರೆ. ಇನ್ನು ಏನಾಗಿದೆ ಏನು ಎಂತೂ ನೋಡಲ್ಲ. ಆನೆ ಬಂದಿದೆ ಬನ್ನಿ ಸರ್ ಅಂದರೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಕೇರ್ಲೆಸ್ ಮಾತು ಮಾತಾಡ್ತಾರೆ. ಈ ಥರ ಇರುವಾಗ ನಾವು ಯಾರ ಹತ್ರ ಹೇಳ್ಕೊಳ್ಳೋದು, ನಮ್ಮ ಸಮಸ್ಯೆನ ಏನು ಮಾಡೋದು ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಪ್ರಾಣಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಮೇಡಮ್? ಅದು ಆರಾಮಾಗಿದಾರ? ಮಾತಾಡಕ್ಕೆ ಆಗಲ್ಲಂತೆ ಭಾಳ. ಇವಾಗ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಕೊಂಡ್ಮೇಲೆ ತುಂಬ ನೋವಾಗಿದೆ ಅಂತ ಹೇಳಿದ್ದಾರೆ. ಕಾಲು ಒಂದು ಆಪ್ರೇಷನ್ ಮಾಡಿದಾರಂತೆ, ಇನ್ನೂ 3 ಆಪ್ರೇಷನ್ ಮಾಡಬೇಕು, ಅದು ಸರಿ ಹೋಗುತ್ತೋ ಇಲ್ವೋ ಅಂತ ಹೇಳ್ತಿದಾರಂತೆ. ಅದು ಯಾವ ರೀತಿ ಸರಿ ಮಾಡಬೇಕು ಏನು, ಈ ಫ್ಯಾಮಿಲಿಗೊಂದು ಏನು ಅನುಕೂಲ ಮಾಡ್ಬೋದು ಅದನ್ನು ಮಾಡಿಕೊಟ್ರೆ ಅವ್ರಿಗೂ ಬೆಟ್ರು, ಏನು ಮಾಡ್ತಾರೆ ಅಂತಲೂ ನಮಗೂ ಗೊತ್ತಿಲ್ಲ. ಎಲ್ಲೂ ಹೋಗ್ತಾರೆ ಮಕ್ಕಳು ಆಕಾಶ ಸ್ಕೂಲ್ಗೆ? ಹೆಬ್ಬಲೆಗೆ ಹೋಗ್ತಾರೆ. ಹೆಬ್ಬಲೆ ಎಲ್ಲಿಂದ ನಡ್ಕೊ? ಈಗ ಹೋಗ್ಬೇಕು ಅಂತಂದ್ರೆ ಆಗ ಕಷ್ಟ ಅಲ್ಲ ಸ್ಕೂಲ್ ಕಳ್ಸೋಕ್ಕೆಲ್ಲ? ಹೋಗ್ಬೇಕು ಮೇಡಮ್. ಹೆಬ್ಬಲೆ ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತಾ? 5 ಕಿಲೋಮೀಟರ್ ಆಗುತ್ತೆ. ಹೆಬ್ಬಲೆಗೆ ಹೋಗ್ಬೇಕು, ಮತ್ತೆ ಹಾಲು ತಗೊಂಡು ಹೋಗ್ಬೇಕು, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕಷ್ಟ, ತೊಂದರೆ ಇಲ್ಲಿ. ನಮ್ಮ ಜೀವನ ನಾವು ಭಯದಲ್ಲಿ ಇಟ್ಕೊಂಡೆ ಓಡಾಡ್ಬೇಕು. ಸಂಜೆ ಈಗ ಹಗ್ಲತೆ ನೀವು ಇಷ್ಟು ಕಷ್ಟ ಆದ್ರೆ ಸಂಜೆ ಏನ್ ಮಾಡ್ತೀರಾ? ಸಂಜೆ 6:30-7 ಗಂಟೆಗೆಲ್ಲ ಮನೆ ಒಳಗೆ ಸೇರ್ಕೋಬೇಕು ಮೇಡಮ್. ಹೊರಗಡೆ ಬರಕ್ಕೆ ಆಗಲ್ಲ. ಬರಕ್ಕೆ ಆಗಲ್ಲ. ಯಾವಾಗ ಏನಾಗುತ್ತೋ, ಎಲ್ಲಿ ಆನೆ ಬರುತ್ತೋ, ಎಲ್ಲಿ ಚಿರತೆ ಬರುತ್ತೋ ಅಂತ ಇದೇ ಭಯದಲ್ಲಿ ಓಡಾಡ್ಬೇಕು. ಚಿರತೆ ಆನೆಗಳ ಕಾಟ ಎಲ್ಲ ಇದೆ ಇಲ್ಲಿ. ಚಿರತೆ ಇದೆ ಮೇಡಮ್ ಇಲ್ಲಿ. ಬರೀ ಜೀವನನ ಬರೀ ಕಷ್ಟದಲ್ಲೇ ಹೋರಾಡ್ಬೇಕಾವರ್ತು. ಇಲ್ಲಿ ಪರಿಹಾರ ಅನ್ನೋದು ಶಾಶ್ವತ ಪರಿಹಾರ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ. ಎಷ್ಟು ಕುಟುಂಬಗಳಿದಾವೆ ಇಲ್ಲಿ ಮೇಡಮ್? ಇಲ್ಲಿ 300 ಮನೆಗಳಿದಾವೆ. ಅವ್ರಿಗೆಲ್ಲ ಕಷ್ಟನೇ, ಆನೆಗಳಿಗೂ. ಹೊಸಕೋಟೆ, ಚಿನ್ನನಹಳ್ಳಿ, ಹಳಗೋಟೆ ಪ್ರತಿಯೊಬ್ಬರಿಗೂ ಕಷ್ಟನೇ ಕಷ್ಟನೇ ಇಲ್ಲಿ. ಈಗ ವೆಂಕಟಮ್ಮ ಅವ್ರ ಮನೆ, ಅವರ ಅಂದರೆ ಅವರ ಯಜಮಾನ್ರ ಅಪ್ಪಂಗು ಕೂಡ ಅಟ್ಯಾಕ್ ಆಗಿ ಆನೆ ಅಟ್ಯಾಕಿಂದನೇ ಅವ್ರು ಸತ್ತೋದ್ರು ಅಂತ ಹೇಳ್ತಾರೆ ಅವ್ರ ಸೊಸೆ. ಈಗ ಅವ್ರ ಹತ್ತ ಅವ್ರ ಗಂಡನಿಗೂ ಕೂಡ ವೆಂಕಟೇಶ್ ಅನ್ನೋರ್ಗೂ ಕೂಡ ಆನೆ ಅಟ್ಯಾಕ್ ಮಾಡಿತ್ತು. ಅವ್ರಿಗೂ ತೊಂದರೆ ಆಗಿ ಮೈಸೂರು ಮತ್ತು ಮಡಿಕೇರಿಲಿ ಅಡ್ಮಿಂಟ್ ಮಾಡಿದರು. ಈ ಅತ್ತೆ ಅವ್ರಿಗೆ ಆಗಿದೆ ವೆಂಕಟಮ್ಮ ಅವ್ರಿಗೆ. ಆದರೆ ಇಲ್ಲಿರೋಂಥ ಒಂದು 300-400 ಕುಟುಂಬ ಏನಿದೆ ಚಿನ್ನೆನಹಳ್ಳಿಯ ಹಾಡಿಯಲ್ಲಿ, ಅವರಷ್ಟೂ ಜನಕ್ಕೂ ಕೂಡ ಆನೆಯ ಹಾವಳಿ, ಆನೆಯ ಕಾಟ ಇದೆ. ಇಲ್ಲಿ ಶಾಶ್ವತವಾದ ಪರಿಹಾರ ಬೇಕು ನಮಗೆ ಅಂತ ಅನ್ನೋದು ಅವ್ರ ಬೇಡಿಕೆ. ಅವ್ರ ಮೇಲೆ ಏನು ಅಟ್ಯಾಕ್ ಆಯಿತು ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋನ ನಾವು ಮಾಡೋಕ್ಕೆ ಬಂದಿದ್ದೀವಿ. ನೀವು ನೋಡಿದ್ರೆ ಅಲ್ಲ, ಇಲ್ಲಿನ ರೈತರು ಆನೆಗಳ ಹಾವಳಿಯನ್ನು ತಡೆಗಟ್ಟಬೇಕು ಅಂತ, ಸ್ವತಃ ಅವರು ರಕ್ಷಣೆ ಪಡ್ಕೋಬೇಕು ಅಂತ ಈ ಥರ ಅಟ್ಟಣಿಗೆಗಳನ್ನ ಮಾಡಿಕೊಂಡು ಹೇಗೋ ಬದುಕ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ಸೂಕ್ತ ಪರಿಹಾರಗಳು, ಅವರಿಗೆ ಸಂರಕ್ಷಣೆ ಸವಲತ್ತುಗಳು ಸಿಗಲಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.